ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮೂವಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅವರ ನಿರ್ದೇಶನದ ಮೊದಲನೆಯ ಚಿತ್ರ ಉಂಡು ಹೋದ ಕೊಂಡು ಹೋದ. ಈ ಚಿತ್ರವು 1991 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಬಾನಲ್ಲೆ ಮಧುರ ಚಂದ್ರಕ್ಕೆ, ಈ ಚಿತ್ರವು 1993 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಕೊಟ್ರೇಶಿ ಕನಸು, ಈ ಚಿತ್ರವು 1995 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಅಮೇರಿಕಾ ಅಮೇರಿಕಾ, ಈ ಚಿತ್ರವು 1996 ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಆಗಿತ್ತು. ಅವರ ಐದನೆಯ ಚಿತ್ರ ಹೂ ಮಳೆ, ಈ ಚಿತ್ರವು 1998 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ನನ್ನ ಪ್ರೀತಿಯ ಹುಡುಗಿ, ಈ ಚಿತ್ರವು 2001 ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ ಏಳನೆಯ ಚಿತ್ರ ಸೂಪರ್ ಸ್ಟಾರ್, ಈ ಚಿತ್ರವು 2002 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಿರ್ದೇಶನದ ಎಂಟನೆಯ ಚಿತ್ರ ಪ್ಯಾರಿಸ್ ಪ್ರಣಯ, ಈ ಚಿತ್ರವು 2003 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ ಒಂಬತ್ತನೆಯ ಚಿತ್ರ ಅಮೃತಧಾರಿ, ಈ ಚಿತ್ರವು 2005 ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ ಹತ್ತನೆಯ ಚಿತ್ರ ಮಾತಾಡು ಮಾತಾಡು ಮಲ್ಲಿಗೆ, ಈ ಚಿತ್ರವು 2007 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ ಹನ್ನೊಂದನೆಯ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ, ಈ ಚಿತ್ರವು 2009 ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ನಿರ್ದೇಶನದ 12ನೆಯ ಚಿತ್ರ ನೂರು ಜನ್ಮಕ್ಕೂ, ಈ ಚಿತ್ರವು 2012 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಿರ್ದೇಶನದ 13ನೆಯ ಚಿತ್ರ ಬ್ರೇಕಿಂಗ್ ನ್ಯೂಸ್, ಈ ಚಿತ್ರವು 2012 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಿರ್ದೇಶನದ 14ನೆಯ ಚಿತ್ರ ಇಷ್ಟ ಕಾಮ್ಯ, ಈ ಚಿತ್ರವು 2016 ತೆರೆ ಕಂಡು ಹಿಟ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮೂವಿಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.